ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್. ಹೇಗಿದ್ರ ಧನುರ್ಮಾಸ ಹೇಗ್ ನಡೀತಾ ಇದೆ? ಪೂಜೆ ಮಾಡ್ತಾ ಇರೋರ್ಗು ಮಾಡದೇ ಇರೋರ್ಗು ದೇವ್ರು ಒಳ್ಳೇದ್ ಮಾಡ್ಲಿ. ಧನುರ್ಮಾಸದಲ್ಲಿ ಅಟ್ಲೀಸ್ಟ್ ಒಂದು ಶನಿವಾರ ಯಾವಾಗಾದ್ರೂ ಪೂಜೆ ಮಾಡಿ ತುಂಬಾ ಪುಣ್ಯ ಬರುತ್ತೆ. ಹಾಗೆ ಇದೇ ಶನಿವಾರ 23ನೇ ತಾರೀಕು ವೈಕುಂಠ ಏಕಾದಶಿ. ಈ ವ್ಲಾಗ್ ನೋಡೋಷ್ಟರಲ್ಲಿ ಮೋಸ್ಟ್ಲಿ ಮುಗ್ದೋಗಿರುತ್ತೆ ಅನ್ಕೋತೀನಿ. ಅವತ್ ನಾನು ಉಪವಾಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಏನೇನಾಗುತ್ತೆ ನೋಡ್ತೀನಿ, ಆದ್ರೆ ಶೂಟ್ ಮಾಡ್ತೀನಿ. ವ್ಲಾಗ್ ಕಂಪ್ಲೀಟ್ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಪಿಂಕ್ ಡ್ರೆಸ್ ಬಗ್ಗೆ ಕೇಳ್ತಾನೆ ಇದ್ರಿ, ಅದು ದಾವಣಗೆರೆಯಲ್ಲಿ ಅಂಗಡಿಯಲ್ಲಿ ತಗೊಂಡಿದ್ದು, ಹಾಗಾಗಿ ಲಿಂಕ್ ಕೊಡೋಕೆ ನಂಗೆ ಗೊತ್ತಿಲ್ಲ. ಇನ್ನೊಂದು ಸ್ಕಿನ್ಗೆ ನೋಡ್ಬೋದು, ನನ್ನ ಡಯಟಿಂದ ಎಷ್ಟು ಚೇಂಜಸ್ ಆಗಿದೆ ಸ್ಕಿನ್ನಲ್ಲಿ. ಹೆಲ್ದಿ ಗ್ಲೋ ಇದೆ, ಏನನ್ನೂ ಅಪ್ಲೈ ಮಾಡಿಲ್ಲ, ಒಂದು ಹಚ್ಕೊಂಡಿದ್ದೀನಿ, ತುಪ್ಪ ಹಚ್ಚಿದ್ದೀನಿ. ತುಪ್ಪ ಅಂತಂದರೆ ಈ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆಲ್ಲ ಒಂದು ಗೊತ್ತಾಗಿರುತ್ತೆ ಆಲ್ರೆಡಿ. ಅದನ್ನು ನಾನು ಫಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ನಿಮಗೆಲ್ಲ ಹೇಳೋಣ ಅಂದ್ಕೊಂಡು ಇವತ್ತಿಗೆ 3 ದಿನ ಆಯಿತು. ತಾಮ್ರದ ದೊಡ್ಡ ತಟ್ಟೆಯಲ್ಲಿ ಇನ್ನೊಂದು ತಾಮ್ರದ ಒಂದು ಬಿಂದಿಗೆ ಅಥವಾ ತಾಮ್ರದ ಚಂಬು ಅಥವಾ ತಾಮ್ರದ ಒಂದು ಲೋಟ ಇಟ್ಕೊಂಡು 2 ಸ್ಪೂನು ಶುದ್ಧ ದೇಸಿ ಹಸುವಿನ ತುಪ್ಪ ಹಾಕಿ ಅದಕ್ಕೆ ಫಿಲ್ಟರ್ ವಾಟರ್ 2 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು. ಉಜ್ಜದಾ ಉಜ್ಜದಾ ನೀರು ಬರುತ್ತಲ್ಲ, ಮತ್ತೆ ಚೆಲ್ಬಿಟ್ಟು ಮತ್ತೆ 2 ಸ್ಪೂನ್ ನೀರು ಹಾಕೊಂಡು ಉಜ್ಜಿ. ಈ ಥರ 100 ಟೈಮ್ಸ್, ಶತ ಅಂತಲೇ ಅದ್ರ ಹೆಸರು ಶುರು ಆಗೋದು. 100 ಟೈಮ್ಸ್ ನೀವು ಮಾಡಿದಾಗ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಫಾರ್ಮ್ ಆಗುತ್ತೆ. ಆ ಕ್ರೀಮ್ ಅನ್ನು ತೆಗೆದು ನೀವು ಬಾಟಲಲ್ಲಿ ಚಿಕ್ಕ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಪ್ರತಿನಿತ್ಯ ಮಾಯಿಶ್ಚರೈಸರ್ ಥರ ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಇದ್ದೊಂದು 7 ಲೇಯರ್, ಚರ್ಮದಲ್ಲಿರೋ 7 ಲೇಯರ್ ಅದು ಒಳಗಡೆ ಹೋಗ್ಬಿಟ್ಟು ಹೀಲ್ ಮಾಡುತ್ತಂತೆ, ಕಲೆಗಳಿದ್ರೆ ಹೋಗುತ್ತಂತೆ, ಗ್ಲೋ ಬರುತ್ತಂತೆ, ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತಂತೆ. ಇಷ್ಟೆಲ್ಲ ಬೆನಿಫಿಟ್ಸ್, ಇಷ್ಟು ಸಿಂಪಲ್ಲ ಮತ್ತು ಕೊಂಡ್ಕೊಳ್ಳೋದು ಯಾಕೆ? ಅದು 1000 ರೂಪಾಯಿ ಇತ್ತು ಆ ಬಾಕ್ಸ್ ಮೇಲೆ, ಮಾಡೋದು ಇಷ್ಟೇ ಅಂತ ಹೇಳಿಬಿಟ್ರು, ಯಾಕೆ ಟ್ರೈ ಮಾಡಬಾರ್ದು? ಅಕಸ್ಮಾತ್ ಅವ್ರು ಇನ್ನೇನೋ ಹಾಕಿ ಮಾಡಿದ್ರು, ನಾನು ಅದನ್ನು ಮಿಸ್ ಮಾಡಿದ್ರು ಕೂಡ ಏನು ಹೇಳಿ, ಶುದ್ಧ ದೇಸಿ ಹಸುವಿನ ತುಪ್ಪ ಬಿಟ್ಟರೆ ಇನ್ನೇನಿದೆ ಅಲ್ವಾ, ಏನಾಗಲ್ಲ ಅಂದ್ಕೊಂಡು ನಾನೇ ಮಾಡಿ 3 ದಿನದಿಂದ ಹಚ್ಕೊಳ್ತಾ ಇದ್ದೀನಿ. ರಿಸಲ್ಟ್ಸ್ ಹೇಗಿದೆ ಅಂತ ನೋಡಿಕೊಂಡು ನಾನು ನಿಮಗೆ ಹಂಚ್ಕೋತೀನಿ. ನೋಡ್ಬೋದು ಒಂದು ನ್ಯಾಚುರಲ್ ಗ್ಲೋ, ಜೊತೆಗೆ ನನ್ನ ಸ್ಕಿನ್ ನಿಜವಾಗೂ ಕ್ಲಿಯರ್ ಮೂರು ದಿನಕ್ಕೆ ಏನೋ ಒಂದು ನನಗೆ ಖುಷಿ ಅನಿಸ್ತಾ ಇದೆ. ಬರೀ ಹೊರಗಷ್ಟೇ ಅಲ್ಲ, ಒಳಗಡೆನೂ ಹೆಲ್ದಿ ಇರೋದ್ರಿಂದ ಆ ಒಂದು ಚೇಂಜಸ್ ಕಾಣಿಸ್ಬೋದು. ಹಾಗೆ ಅಗ್ನಿಹೋತ್ರ ಮಾಡಬೇಕು, ಇನ್ನೂ 20 ನಿಮಿಷದಕ್ಕಿಂತ ಜಾಸ್ತಿ ಇದೆ. 5:30ಕ್ಕೆ ಪೂಜೆ ಮುಗೀತು, 6:30, 6:30ಗೆ ಸೂರ್ಯಾಸ್ತ ಆಗೋದು, ಸೂರ್ಯೋದಯ ಆಗೋದು. ಸೊ ರಂಗೋಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅಗ್ನಿಹೋತ್ರ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಯಾಕೆ ಬೇಕು ಏನಂದರೆ, ಅದು ಮಾಡುವಾಗ ಈ ಟೈಮ್ ಆಗಿಬಿಟ್ರೆ ಟೆನ್ಷನ್ ಆಗುತ್ತೆ. 5 ನಿಮಿಷ ಮುಂಚೆನೇ ಅಗ್ನಿಹೋತ್ರ ಸ್ಟಾರ್ಟ್ ಮಾಡ್ಕೋಬೇಕು. ಅಗ್ನಿಹೋತ್ರದ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳಿದ್ರಿ. ಅಗ್ನಿಹೋತ್ರನ ಜಾತಿ ಕುಲ ಗೋತ್ರ ಏನೂ ಇಲ್ಲ, ಎಲ್ಲ ಜಾತಿಯವರು, ಎಲ್ಲ ವಯಸ್ಸಿನವರು, ಎಲ್ಲ ಒಂದು ಏನಂತಾರೆ ಜೆಂಡರ್ ಬಯಾಸ್ಡ್ ಇಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಮಾಡ್ಬೋದು. ಇದು ಪರಿಸರಕ್ಕೆ ನಾವು ಮಾಡ್ತಾ ಇರೋ ಒಂದು ಉಪಯೋಗ, ಜೊತೆಗೆ ನಾವು ಆರೋಗ್ಯವಾಗಿರೋಕ್ಕೆ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ, ಕರೋನಾ ಮತ್ತೆ ಬರ್ತಾ ಇದೆ, ನಮ್ಮ ಈವೆಂಟ್ಗೂ ನಮಗೆ ಭಯ ಇದೆ. ಈವೆಂಟ್ಗೆ ಬರಬೇಕು ಅಂತ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಂಪಲ್ಸರಿ ಮಾಸ್ಕ್ ಹಾಕ್ಕೊಂಡು ಬರಲೇಬೇಕು. ಅಷ್ಟೇ ಅಲ್ಲ, ಅಗ್ನಿಹೋತ್ರ ಯಾರ ಮನೆಯಲ್ಲಿ ಪ್ರತಿನಿತ್ಯ ನೀವು ಮಾಡ್ತಾ ಇದ್ದೀರೋ ನಿಮ್ಮ ಮನೆಗೆ 100% ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಿರೋರಿಗೆ ಕರೋನಾ ಬರಲ್ಲ, ಇದು ನಾನು ಅಶ್ಯೂರ್ ಮಾಡ್ತೀನಿ. ಬಿಕಾಸ್ ನಾವು ಮಾಡೋ ಅಗ್ನಿಹೋತ್ರದಿಂದ ಸುತ್ತಮುತ್ತ 7 ಮನೆ ಒಂದು ಅಷ್ಟು ಆರೋಗ್ಯವಾಗಿರ್ತಾರೆ ಅಂದಾಗ ನಾವಿರಲ್ವಾ. ಸೊ ಇದೊಂದು ಒಳ್ಳೆ ಅಭ್ಯಾಸನ ಮಾಡ್ಕೊಳ್ಳಿ. ಸ್ನಾನ ಮಾಡೇ ಮಾಡಬೇಕು ಅಂತಿಲ್ಲ, ಮುಖ ತೊಳ್ಕೊಂಡು ಬೆಳಗ್ಗೆ ಆ ಟೈಮ್ ಆದರೆ ಮುಖ ತೊಳ್ಕೊಂಡು ಕುತ್ಕೊಂಡು ಅಗ್ನಿಹೋತ್ರ ಮಾಡಿ ಮುಗಿಸ್ಬಿಡಿ. ಅದಕ್ಕೆ ಯಾವುದೇ ರೀತಿ ಮಡಿ ಮೈಲಿಗೆ ಅಂತಿಲ್ಲ. ಹಾಗೆ ಅದನ್ನ ಮಂತ್ರ ಉಚ್ಚಾರಣೆ ಮಾತ್ರ ಕಲ್ತ್ರೆ ಸಾಕು, 2 ಲೈನ್ ಅಷ್ಟೇ ಮಂತ್ರ ಇರೋದು. ನಿಮ್ಗೆ ಲಾಸ್ಟ್ ಒಂದು ನನ್ನ ಅಗ್ನಿಹೋತ್ರ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಹಾಕಿದ್ದೀನಿ ಮಂತ್ರನ, ಬೇಕಾದ್ರೆ ಇನ್ನೊಮ್ಮೆ ನಿಮ್ಗೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಂತ್ರನ ಹಾಕಿರ್ತೀನಿ. ಅಗ್ನಿಹೋತ್ರದ ಕಿಟ್ ಬೇಕಾಯ್ತು ಅಂದ್ರೆ ಕಾವ್ಯ ಹಂಸ್ ಬಾವಿ ಅಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅವ್ರಿಗೆ ಕಾಲ್ ಮಾಡಿ, ಅಥವಾ ಮುತಾಲಿಕ್ ದೇಸಾಯಿ ಸರ್ಗೆ ನೀವು ಕಾಲ್ ಮಾಡಿ, ಅಭಯ್ ಮುತಾಲಿಕ್ ಸರ್ಗೆ ಕಾಲ್ ಮಾಡಿ, ಅವರು ಕೂಡ ನಿಮ್ಗೆ ಕಲಿಸ್ಕೊಡ್ತಾರೆ. ಶುದ್ಧ ದೇಸಿ ಹಸುವಿನ ತುಪ್ಪ ಬೇಕು ಅಂದ್ರೆ ಕಾವ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಕಂಪ್ಲೀಟ್ ಆಗಿ ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ಪ್ರತಿನಿತ್ಯ ಶೂಟ್ ಮಾಡ್ತಾ ಇದ್ದೀನಿ ಇವಾಗ, ಹೆಲ್ದಿ ಡಯಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ. ನಾನೇನು ತಗೊಳ್ತಾ ಇದ್ದೀನಿ, ಅದರಲ್ಲಿ ಏನು ಪ್ರೋಟೀನ್ ಅಂಶ ಏನಿದೆ, ಅಥವಾ ನನ್ನ ರುಟೀನ್ ಏನಾಗಿರುತ್ತೆ, ಇನ್ನು ಹಂಚ್ಕೊಳ್ಳೋ ಒಂದು ಆಸೆ ನಿಮಗೂ ಕೂಡ. ಅದರಿಂದ ಸ್ವಲ್ಪ ಮೋಟಿವೇಟ್ ಆಗಿ ನೀವು ಚೇಂಜಸ್ ಆಗ್ಬೋದು ಅಂತ ಹೇಳಿ. ಏನೇನೋ ರೀಸನ್ಸಿಂದ ತೆಳ್ಳಗಾಗೋದು ಒಳ್ಳೇದಲ್ಲ. ಹೆಲ್ದಿ ಫುಡ್ ತಗೊಂಡು ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಕೊಟ್ಟು ತೆಳ್ಳಗಾದ್ರೆ ನ್ಯಾಚುರಲಿ ಅದು ಒಳ್ಳೇದು, ತುಂಬ ದಿನ ನಾವು ಆರೋಗ್ಯವಾಗಿರ್ಬೋದು ಅಂತ. ಸೊ ಅದನ್ನು ಕೂಡ ಬರೋ ದಿನಗಳಲ್ಲಿ ಡೇ ಬೈ ಡೇ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಬರೀ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಗುಡ್ ಮಾರ್ನಿಂಗ್,
ಧನುರ್ಮಾಸದ ಪೂಜೆ ಇನ್ನೊಂದು ದಿನದ್ದು. ಪ್ರತಿದಿನ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಬೇಗ ಪೂಜೆ ಆಗಬೇಕಲ್ವಾ. ಇವತ್ತು ಅಗ್ನಿಹೋತ್ರಕ್ಕೆ ಇನ್ನೂ ತುಂಬ ಟೈಮ್ ಇದೆ, ಇದು ಮುಕ್ಕಾಲಿನ ಹೆಚ್ಚು ಕಡಿಮೆ ಇನ್ನೂ 1 ಗಂಟೆ ಟೈಮ್ ಇದೆ ಅಗ್ನಿಹೋತ್ರಕ್ಕೆ. ಹಾಗೆ ನಂಗೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರಿ ಎರಡು ನೈವೇದ್ಯ ಇಟ್ಬಿಡಿ. ಮಾಮೂಲಿ ನಾವು ಹಬ್ಬದ ದಿನ ಎಲ್ಲ ಮಾಡಿದ್ರೆ ಎರಡು ನೈವೇದ್ಯ ಮಾಡ್ತೀವಿ, ಇವಾಗ ಮಾಡಿರಲಿಲ್ಲ. ಅಂದರೆ ಪೊಂಗಲ್ ಮಾಡಿ ವಾರಗಳಲ್ಲ ಅಂಥೇಳಿ ಒಂದೇ ನೈವೇದ್ಯ ಇಟ್ಟಿದೆ. ಸಜೆಸ್ಟ್ ಮಾಡಿದ್ದಕ್ಕೆ ಎರಡು ನೈವೇದ್ಯ ಮಾಡಿದ್ದೀನಿ. ನೀವು ಕೂಡ ಆರತಿ ತಗೊಂಬಿಡಿ. ಬನ್ನಿ ಹೊರಗಡೆ ಪೂಜೆನೇ ತೋರಿಸ್ತೀನಿ. ಇದು ನನ್ನ ಮೊದಲನೇ ಮೀಲ್. ಬೆಳಗ್ಗೆ ಎದ್ದ ತಕ್ಷಣ 6 ಬಾದಾಮಿ ನೆನೆಸಿಟ್ಟ ಬಾದಾಮಿ ಸಿಪ್ಪೆ ತೆಗೆದು ತಿನ್ನಿ, ಹಾಗೆ 1 ಗ್ಲಾಸ್ ಎಳ್ನೀರನ್ನು ಕುಡಿತಾ ಇದ್ದೀನಿ. ಅಡುಗೆ ಮಾಡ್ತಾ ಇದ್ದೀನಿ ಇವಾಗ. ಹೆಸರುಕಾಳು ಸಾಂಬಾರು ಮಾಡೋಣ, ಹೆಸರುಕಾಳು ಹುಳಿ ಮಾಡೋಣ ಅಂಥೇಳಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಚೂರು ಬೆಂದರೆ ಸಾಕು. ಈರುಳ್ಳಿ ಟೊಮೆಟೊ ಒಗ್ಗರಣೆ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ರುಬ್ಬಕ್ಕೆ 1 ಚಿಕ್ಕ ಈರುಳ್ಳಿ, 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಉರ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಎಲ್ಲ ಫೋಟೋ ಹಿಂದ್ಗಡೆ ಬರೆದಿಟ್ಟಿದ್ದೀನಿ, ಅದು ಯಾರ್ಯಾರು ಏನಂತ 2000 ನೋಡಿ. ನಂದು ಎಂಗೇಜ್ಮೆಂಟ್ ಆದ ತಕ್ಷಣ ಹೋಗಿದ್ದು ಟ್ರಿಪ್ಪು ತಿರುಪತಿ. ಇದು ಅಪ್ಪ, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ನನ್ನ ಫ್ರೆಂಡ್ಸು ಎಲ್ಲರೂ ಹೋಗಿದ್ವಿ. ನನ್ನ ತಮ್ಮನೂ ಇದ್ದಾನೆ ಈ ಫೋಟೋದಲ್ಲಿ ನೋಡ್ಬೋದು. ಹಿಂದ್ಗಡೆ ನಿಂತಿರೋದು ನನ್ನ ತಮ್ಮ, ಸೆಂಟ್ರಲ್ ಇರೋದು ನಾನು ನಮ್ಮ ಮನೆಯವರು, ಅಕ್ಕಪಕ್ಕ ಇರೋದು ನನ್ನ ಫ್ರೆಂಡ್ಸು, ಫ್ರೆಂಡ್ಸ್ ತಮ್ಮ. ಸೊ ನೋಡ್ಬೋದು, ಫಸ್ಟ್ ಟ್ರಿಪ್ ನಮ್ಮದು, ಅಂದರೆ ನಮ್ಮ ಮನೆ ದೇವರಿಗೆ ಕರ್ಕೊಂಡು ಹೋಗಿದ್ದು. ಇದೇನಪ್ಪ ಉಪ್ಪಿಟ್ಟು ರೆಸಿಪಿ ಶೇರ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲ ಇಲ್ಲ, ಉಪ್ಪಿಟ್ಟು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ನನ್ನ ಡಯಟ್ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನೇ ಮಾಡಿ ಮನೆಯಲ್ಲಿ ಮಾಡುವಂಥ ಅಡುಗೆಯನ್ನು ಹಿತಮಿತವಾಗಿ ಆರೋಗ್ಯಕರವಾಗಿ ಮಾಡಿಕೊಂಡು ತಿಂದು ವೆಯ್ಟ್ ಲಾಸ್ ಮಾಡ್ಬೋದು, ಆರೋಗ್ಯವಾಗಿರ್ಬೋದು ಅಂತ ತಿಳಿಸೋದು ನನ್ನ ಮೂಲ ಉದ್ದೇಶ ಆಗಿದೆ. ನಾನು ಡಯಟಿಷಿಯನ್ ರುಜುತಾ ದಿವೇಕರ್ ಅವ್ರನ್ನ ಫಾಲೋ ಮಾಡ್ತೀನಿ, ನಿಮ್ಮೆಲ್ರಿಗೂ ಗೊತ್ತು. ಅವ್ರು ಹೇಳೋ ಪ್ರಕಾರ ನಿಮ್ಮ ಮನೆಯಲ್ಲಿರೋ ಅಜ್ಜಿನ ಕೇಳಿಬಿಟ್ಟು ಅಡುಗೆ ಮಾಡಿ, ಅವ್ರೇನು ಮಾಡ್ತಾಯಿದ್ರು ಅದನ್ನು ರೂಢಿಸ್ಕೊಳ್ಳಿ, ಅದನ್ನು ತಿಂತಾ ಬನ್ನಿ. ಆಗ ನಿಮಗೆ ನಿಮ್ಮ ಹೆಲ್ತಲ್ಲಿ ಆಗೋ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಜೊತೆಗೆ ಮೊದಲನೇದಾಗಿ ಎಣ್ಣೆಯನ್ನು ಬದಲಾಯಿಸಿ, ಗಾಣದ ಎಣ್ಣೆನ ತರಿಸ್ಕೊಳ್ಳಿ. ನಾವು ಚಳ್ಳಕೆರೆ ಗಾಣದ ಎಣ್ಣೆನ ಬಳಸೋಕ್ಕೆ ಶುರು ಮಾಡಿ ಸುಮಾರು 2 ವರ್ಷ ಆಯಿತು. ಮೊದಲು ಎಣ್ಣೆ ಬದಲಾಯಿಸಿ, ಹಾಗೆ ತಿನ್ನೋ ದಿನಸಿ ತರಕಾರಿ ಹಣ್ಣುಗಳನ್ನು ಆದಷ್ಟು ಸಾವಯವವಾಗಿ ಬೆಳೆದಿರುವಂಥದ್ದನ್ನು ಬಳಸಿ, ಸಿಕ್ಕದೇ ಇದ್ದರೆ ಎಷ್ಟು ಸಿಗುತ್ತೋ ಯಾವುದು ಸಿಗುತ್ತೋ ಅದನ್ನು ತಂದು ಬಳಸೋಕ್ಕೆ ಶುರು ಮಾಡಿ. ಡಯಟ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಇಡೀ ದಿನ ತಿಂತಾನೇ ಇದ್ದರೆ ಅದು ಡಯಟ್ ಅಂತ ಅನ್ಸಲ್ಲ. ಹಿತವಾಗಿ ಮಿತವಾಗಿ ನಾನು ಹೇಳ್ದಂಗೆ ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು, ಮಧ್ಯದಲ್ಲಿ ಬೇಕಾದರೆ ಲಿಕ್ವಿಡ್ಡು ಅಥವಾ ಒಂದು ಹಣ್ಣು ಈ ಥರ ತಗೋಬೋದು. ಯಾವುದೇ ಆಗಲಿ ಅತಿಯಾದರೆ ಅಮೃತನೂ ವಿಷ. ಸೊ ಇಲ್ಲಿ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಬಳಸ್ತಾ ಇರೋ ಕಡಾಯಿ
ಸ್ವಸ್ಥ ಕುಕ್ವೇರ್ ಅವ್ರದ್ದು. ಎಲ್ಲರ ನಂಬರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನಿಮಗೆ, ಎಣ್ಣೆದು ಸಿಗುತ್ತೆ, ಪ್ರತಿಯೊಬ್ಬರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯಾವ್ದು ಯಾರಿಗೆ ಬೇಕೋ ತರಿಸ್ಕೊಳ್ಳಿ ಆಯಿತಾ. ಹಾಗೆ ಬೇರೆ ಎಲ್ಲರೂ ಹೇಳೋ ಥರ ಪ್ರತಿಯೊಂದು ಥರ ಸಲೀನು ಡಿಸ್ಕ್ರಿಪ್ಷನ್ ಚೇಂಜ್ ಆಗೋಲ್ಲ ನಮ್ಮದು, ಯಾಕಂದರೆ ನಾನು ಪ್ರಮೋಟ್ ಮಾಡಿರೋರ್ದೆಲ್ಲರದು ಲೈಫ್ ಟೈಮ್ ನನ್ನ ಚಾನಲ್ ಇರೋವರೆಗೂ ಅವರ ಪ್ರಮೋಷನ್ ಸತತವಾಗಿರುತ್ತೆ. ಯಾಕಂದರೆ ನಮ್ಮದೆಲ್ಲ ಒಂದು ಬಾಂಡಿಂಗ್, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದಾರೆ ಅವರು, ನನ್ನ ಗಾಯೂಸ್ ಗ್ಲಿಟ್ಸ್ ಯೂಟ್ಯೂಬ್ ಕುಟುಂಬದ ಸದಸ್ಯರು ಅವರು. ನಮ್ಮ ಕುಟುಂಬದಲ್ಲಿ ನಿಮ್ಗೆ ಏನೇನು ಸಿಗಬೇಕು, ಏನೇನು ತಲುಪಿಸ್ಬೇಕು ಆರೋಗ್ಯಕರವಾಗಿ ಇರೋದು ಅನ್ನೋದು ನಮ್ಮ ಮೂಲ ಉದ್ದೇಶ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದು ಸಲ ಚೆಕ್ ಮಾಡಿ ನಿಮ್ಮ ಮನೆಗೆ ಏನೇನು ಬೇಕೋ ಆಲ್ಮೋಸ್ಟ್. ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಒಂದು ಬೌಲ್ ಉಪ್ಪಿಟ್ಟು, ಇದು ಮಿಲೆಟ್ಸ್ ಖಾರ, ಹಾಗೆ ಚಟ್ನಿ ಪುಡಿ, ಒಂದು ಸ್ಪೂನ್ ತುಪ್ಪ. ಮಧ್ಯಾಹ್ನ 11:30 ಆಗಿದೆ, 11:30 ಇನ್ನೊಂದು ಗ್ಲಾಸ್ ಎಳ್ನೀರು, ಯಾಕಂದರೆ ಇವತ್ತು ನಮ್ಮ ಮನೆಯವ್ರು ಕುಡಿಲಿಲ್ಲ. ಆ ಒಂದು ಗ್ಲಾಸ್ ಎಳ್ನೀರು ಹಾಗೆ ಉಳಿಯುತ್ತೆ ಅಂದ್ಕೊಂಡು ನೀರು ಕುಡಿಯೋ ಬದಲಿ ಆ ಟೈಮಲ್ಲಿ ಎಳ್ನೀರನ್ನ ಕುಡಿತಾ ಇದ್ದೀನಿ ನಾನು. ಇದು ನನ್ನ ಮಧ್ಯಾಹ್ನದ ಲಂಚ್, ಒಂದು ಬೌಲಷ್ಟು ರೈಸು, ಸಾಂಬಾರು, ಹೆಸರುಕಾಳು ಹುಳಿ, ಹಾಗೆ ಒಂದು ಗ್ಲಾಸ್ ಮಜ್ಜಿಗೆ, ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ಎರಡೂ. ಆ ಸಲಾಡ್ ಹೆಚ್ಚಿಟ್ಟಿದ್ದೀನಿ, ಇಲ್ಲಿಟ್ಟೋದು ಮರ್ತಿದ್ದೀನಿ. ತುಪ್ಪ ತಿನ್ನೋದನ್ನು ಮರಿಬೇಡಿ, ಮಿಸ್ ಮಾಡಬೇಡಿ. ಹಾಗೆ ರಾತ್ರಿ ಊಟಕ್ಕೆ ಒಂದು ಪನ್ನೀರ್ ಪರಾಟ, ಪನ್ನೀರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ, ಹಾಗಾಗಿ ಆದಷ್ಟು ಪನ್ನೀರನ್ನು ವೆಜಿಟೇರಿಯನ್ಸು ಬಳಸಿ ನಿಮ್ಮ ಆಹಾರದಲ್ಲಿ. ಪನ್ನೀರ್ ಪರಾಟ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಇದರದ್ದು ಪೂರ್ತಿ ರೆಸಿಪಿ ಬೇಕಾದರೆ ಮೆನ್ಷನ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವಾಗಾದರೂ. ನೋಡಿ ಎಷ್ಟು ಟೇಸ್ಟಿಯಾಗಿತ್ತು, ನೋಡೋಕ್ಕೂ ಅಷ್ಟೇ ಕಲರ್ಫುಲ್ ಆಗಿದೆ. ಏನಂತಾರೆ, ಪಾಲಕ್ ಸೊಪ್ಪಿನ ಚಪಾತಿ, ಅದರಲ್ಲಿ ಪನ್ನೀರ್ ಸ್ಟಫಿಂಗ್ ಮಾಡಿರೋದು. ಪನ್ನೀರ್ನ ಎಲ್ಲ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟಫ್ ಮಾಡಿದ್ದೀನಿ. ಈ ಶಾರ್ಟ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮಡಿಕೆಯಲ್ಲಿ ಮೊಳಕೆ ಕಟ್ಟಿದೆ, ತೋರಿಸ್ತೀನಿ ಹೇಗಾಗಿದೆ ಅಂತ. ಇದು ಫ್ರೆಶ್ ಆನಲ್ಲಿ ತಂದಂಥ ಅಲಸಂದೆ ಕಾಳು, ಆರ್ಗ್ಯಾನಿಕ್ ಅಲಸಂದೆ ಕಾಳು. ನೋಡಿ ಬಂಗಾರ ಬಂಗಾರ, ಇದು ಜೀವ ಇರೋವಂಥ. ಇದನ್ನು ತಿಂದರೆ ನಮ್ಮ ಆರೋಗ್ಯ ಯಾಕೆ ಚೆನ್ನಾಗಿರಲ್ಲ ಅಲ್ವಾ? ಜೀವ ಇಲ್ಲದೇ ಇರೋವಂಥ ಚಿಪ್ಸು ಬಿಸ್ಕೆಟ್ಸ್ಗಿಂತ 100ಕ್ಕೆ 100 ಪಾಲು ವಾಸಿ ಈ ಮೊಳಕೆ ಕಾಳುಗಳು. ಇದು ಅಲಸಂದೆ, ಇದು ಹೆಸರುಕಾಳು, ನಿಮ್ಮೆಲ್ಲರಿಗೂ ಗೊತ್ತೆ ಹೆಸರುಕಾಳು. ಸ್ವಲ್ಪ ಸಲಾಡ್ ಥರ ಪಲ್ಯಗಳಿಗೆ ಬಳಸಕ್ಕೆ ಬರುತ್ತೆ ನೋಡಿ. ಹಾಗೆ ತುಂಬ ಉದ್ದ ಮೊಳಕೆ ಬರೋ ತನಕ ಬಿಡಬೇಡಿ ಆಯ್ತಾ. ಇದು ಕೂಡ ಆರ್ಗ್ಯಾನಿಕ್ ಹೆಸರುಕಾಳು, ಫ್ರೆಶ್ ಆನಿಂದ ನಾನು ತಂದಿರುವಂಥದ್ದು. ಉದ್ದ ಮೊಳಕೆ ಬರಬಾರ್ದು ಆಯ್ತಾ, ಜಸ್ಟ್ ಸ್ಪ್ರೌಟ್ ಬಂದ ತಕ್ಷಣ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ಇದು ತುಂಬ ಒಳ್ಳೆಯದು, ಇಷ್ಟು ಸ್ಪ್ರೌಟ್ ಬಂದಾಗ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು. ಬಾಕ್ಸ್ ಯಾಕೆ ಇಟ್ಬಿಡ್ತೀನಿ ಈಗ.